ರಾಯಚೂರಿನಲ್ಲಿ ನಮ್ಮ ದಸರಾ ಹಬ್ಬದ ಒಂದು ಹಿನ್ನೆಲೆಯಲ್ಲಿ ಎಮ್ ಎಸ್ ರಾಮಯ್ಯ ಯೂತ್ ಫೌಂಡೇಶನ್ ಇಂದ ಕೋವಿಡ್ ಪ್ರೋಗ್ರಾಮ್ ನಾವು ಕಳೆದ ಒಂದು 6 ತಿಂಗಳಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ಇವತ್ತು ದೇವನಹಳ್ಳಿ ಆಶಾ ಕಾರ್ಯಕರ್ತರಿಗೆ ಒಂದು ಗುರುತಿಸುವ ಒಂದು ಸಲುವಾಗಿ ಅವ್ರಿಗೆ ಒಂದು ಧನ್ಯವಾದ ಹೇಳುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಮ್ಮ ಫೌಂಡೇಶನ್ ಇಂದ ಅಂದ್ಕೊಂಡಿದ್ದೇವೆ ನಾವು. ಅದಕ್ಕೋಸ್ಕರ ಇದನ್ನು ರಿಕ್ವೆಸ್ಟ್ ಮಾಡಿ ಎಲ್ಲ ಊಟ ಎಲ್ಲ ಕೊಟ್ಟು ಒಂದು ಬಾಗಿನ ಅರ್ಪಿಸುವ ಒಂದು ರೀತಿಯಲ್ಲಿ ಅವರಿಗೆ ಧನ್ಯವಾದ ಹೇಳ್ತಾ ಬರ್ತದೆ. ಅದು ಚಿಕ್ಕಬಳ್ಳಾಪುರಿಗೆ ಆಕಾಂಕ್ಷ ಇದ್ದೀವಿ, ಪಕ್ಷ ಯಾರು ಹೇಳುತ್ತೋ ಅದಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಅವರು ಮೀಟಿಂಗ್ ಅವರು ವೀರಪ್ಪ ಮೊಯ್ಲಿ ಸಾಹೇಬರು ಬ್ಲಾಕ್ ಲೆವೆಲ್ ಬ್ಲಾಕ್ ಮಟ್ಟದಲ್ಲಿ ಒಂದು ಮೀಟಿಂಗ್ ಕರೆದಿದ್ರು. ಅದು ಚಿಕ್ಕಬಳ್ಳಾಪುರಗಳು ಮಾಡ್ತಾರೆ, ದೇವನಹಳ್ಳಿನೂ ಮಾಡ್ತಾರೆ. ಅವರು ಸೀನಿಯರ್ ಲೀಡರು, ಎಲ್ಲದಕ್ಕೂ ಅವರು ಹಿಡಿದು ಮಾಡಲೇಬೇಕಲ್ಲ ಅವರು. ಖಂಡಿತ ಪಕ್ಷ ಯಾರು ಕೊಡ್ತಿರೋ ನಾವು ಅವ್ರಿಗೆ ಕೆಲಸ ಮಾಡೋದು. ಹಿಂದೆ ಸರಿ ವಿಷಯನೇ ಬರಲ್ಲ, ಕೆಲಸ ಮಾಡದೆ ಕಾಂಗ್ರೆಸ್ ಪಕ್ಷ ಬರಕ್ಕೆ ಕೆಲಸ ಮಾಡ್ತೀವಿ. ಸೇಮ್ ನಾವು ಅದೇ ನಾವು ಒಂದು ಹಂಗಿರ್ಲಿ. ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಸಾಹೇಬರು, ರಾಹುಲ್ ಗಾಂಧಿ, ಖರ್ಗೆ ಸಾಹೇಬರು ಏನ್ ಡಿಸಿಷನ್ ಮಾಡ್ತಾರೋ ಎಲ್ಲ ಕಡೆ ಒಬ್ಬರೆಲ್ಲ ವೀರಕುಮಾರಿ ಸಾಹೇಬರು ಒಬ್ಬರೆಲ್ಲ ಯಾರೇ ಇರಲಿ, ನಮ್ಮ ಅಜ್ಜು ಇರಲಿ, ನಮ್ಮ ಮಮತಾ ಮೇಡಮ್ ಇರಲಿ, ಯಾರೇ ಇರಲಿ, ಪಕ್ಷಕ್ಕೆ ಕೆಲಸ ಮಾಡಲಿ ನಾವೆಲ್ಲ ಮಾಡೋದು. ಇವಾಗ ಆಕಾಂಕ್ಷಿ ನಾವು ಇದ್ದೀವಿ, ವೀರಪ್ಪ ಮೊಯ್ಲಿ ಸಾಹೇಬ್ರು ಇದ್ದಾರೆ, ಶಿವಶಂಕರ ರೆಡ್ಡಿ ಸಾಹೇಬ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಒಟ್ಟಿನಲ್ಲಿ ಪಕ್ಷ, ಜನತೆ ಯಾರಿಗೆ ಒಂದು ಒಲಿಕೆ ಕೊಡ್ತಾರೆ ಅವ್ರಿಗಾಗುತ್ತೆ. ಒಟ್ಟಿನಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಊರಲ್ಲೂ, ಬೆಂಗಳೂರು ಸೆಂಟ್ರಲ್ಲೂ, ಸೌತು ಎಲ್ಲದನ್ನು ಕಾಂಗ್ರೆಸ್ ಎದ್ದೇ ಗೆಲ್ತಾರೆ. ಹೈಕಮಾಂಡ್ ಅವರು ಇವಾಗ ಒಬ್ಬರನ್ನೇ ಅಲ್ಲ, ನೂರಾರು ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಒಂದು ನಿಟ್ಟಿನಲ್ಲಿ ಸರ್ವೆಗಳು ನಡೆಸಿದ್ದಾರೆ, ಕೆಲಸಗಳು ಆಗ್ತಾ ಇದೆ ಎಲ್ಲ ಕಡೆ. ಸ್ಥಳೀಯ ಸರ್ಕಾರಿ ಕಾರ್ಯಕ್ರಮಗಳಿಗೆ ಭಾಗಿಯಾಗೋ ಅವಶ್ಯಕತೆ ಇಲ್ಲ. ರಾಜಕೀಯವಾಗಿ ಇನ್ನು ಇವಾಗ ಸರ್ಕಾರ ಬಂದಿದೆ, ಲೋಕಲ್ ಆಗಿ ಪ್ರೋಗ್ರಾಮ್ಗಳು ಕಮ್ಮಿ ಇದೆ. ನಾವು ನಮ್ಮ ಕೈಯಲ್ಲಿ ಏನಿದೆಯೋ ಆ ಕೆಲಸಗಳನ್ನ ಮಾಡಿ ಜನಕ್ಕೆ, ನಾವು ಗ್ರಾಮ ಪಂಚಾಯತಿ ಮೆಂಬರ್ಗಳಿರ್ಬೋದು, ಜಿಲ್ಲಾ ಪಂಚಾಯತ್ ಮೆಂಬರ್ಗಳಿರ್ಬೋದು, ಸ್ಟೂಡೆಂಟ್ಸು, ಕಾಲೇಜ್ ನಮ್ಮ ಎಲ್ಲ ಚಿಕ್ಕ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಖಂಡಿತ ಯಾರು ಕೊಡ್ತಾರೋ ನಾವು ಸಪೋರ್ಟ್ ಅವರು. ಥ್ಯಾಂಕ್ ಯು. ಇದು ನಮ್ಮ ಪಕ್ಷದಿಂದ ಮಾಡಿಲ್ಲ, ಇದು ನಮ್ಮ ಫೌಂಡೇಶನ್ ಇಂದ. ಬಿಜೆಪಿ ಅವರು ಬರ್ತಾರೆ, ಕಾಂಗ್ರೆಸ್ ಅವ್ರು ಬರ್ತಾರೆ, ಜೆ ಡಿ ಎಸ್ ಅವ್ರು ಬರ್ತಾರೆ. ಇದು ಪಕ್ಷ ವಿತೌಟ್ ಪಕ್ಷ ಪ್ರೋಗ್ರಾಮ್ ಇಂದ ಮಾಡಿದ್ರು. ಥ್ಯಾಂಕ್ ಯು ಪಾ. ನಮಗೆ ಕೋವಿಡ್ ಟೈಮಲ್ಲಿ ಸರ್ ನಾವು ತುಂಬ ಕಷ್ಟಪಟ್ಟು ದುಡ್ದು, ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದಿದ್ದೀವಿ. ಮತ್ತು ನಮ್ಮ ಪ್ರಾಣನೂ ನಾವು ಕೆಲವು ಸಾರಿ ಹೊತ್ತೆ ಇಟ್ಟಿದ್ದೀವಿ. ಮತ್ತು ಯಾಕಂದರೆ ನಮ್ಮ ಒಬ್ಬರ ಸಮಸ್ಯೆನೆಲ್ಲ ಇಡೀ ಕರ್ನಾಟಕದಲ್ಲೇ 45,000 ಆಶಾ ಕಾರ್ಯಕರ್ತೆಯರಿದ್ದಾರೆ. ಎಲ್ಲರೂ ಸಹ ಹಗಲು ರಾತ್ರಿ ಅಂದೆ, ಗಂಡ ಮಕ್ಕಳು ಅಂದೆ ಕಷ್ಟಪಟ್ಟು ದುಡ್ದಿದ್ದಾರೆ. ಮತ್ತು ಅನೇಕ ಅವ್ರಿಗೂ ಸಹ ಕೋವಿಡ್ ಆಗಿರೋರು ಮತ್ತು ಡೆತ್ ಆಗಿರೋರು ಸಹ ಇದ್ದಾರೆ ಆಶಾ ಕಾರ್ಯಕರ್ತೆಯರಲ್ಲಿ. ಇವತ್ತು ನಮ್ಮನ್ನೆಲ್ಲ ಗುರುತಿಸಿ, ಇನ್ನೇನು ಕೋವಿಡ್ ಮುಗೀತಲ್ಲ, ಇನ್ನಷ್ಟೇ ಆಶಾ ಕಾರ್ಯಕರ್ತೆಯರ ಕೆಲಸ ಏನು ಅದನ್ನು ಮಾಡ್ಕೊಂಡಿರಬೇಕು ಅನ್ನೋಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ವಿ. ಆದರೆ ಇವತ್ತು ಅವರು ನಮ್ಮನ್ನು ಗುರುತಿಸಿ ಕೋವಿಡ್ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರು ಕೊಟ್ಟಿರೋಂಥ ಕಷ್ಟವನ್ನು ಗುರುತಿಸಿ ಇವತ್ತು ನಮಗೆ ಎಮ್ ಎಸ್ ರಾಮಯ್ಯ ಯೂತ್ ಫೌಂಡೇಶನ್ ಕಡೆಯಿಂದ ನಮಗೆ ಒಂದು ಬಾಗಿನ ಹಬ್ಬಕ್ಕೆ ಒಂದು ಬಾಗಿನವನ್ನು ಕೊಟ್ಟು ಇವರನ್ನು ಗುರುತಿಸಬೇಕು, ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತೇಳಿ ಎಮ್ ಎಸ್ ರಾಮಯ್ಯ ಯೂತ್ ಫೌಂಡೇಶನ್ ಕಡೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಎಲ್ರಿಗೂ ಸಹ ನಮ್ಮ ದೇವನಹಳ್ಳಿ ತಾಲೂಕಲ್ಲಿ 145 ಜನ ಆಶಾ ಕಾರ್ಯಕರ್ತರಿದ್ದೀವಿ, ಎಲ್ರಿಗೂ ಸಹ ಬಾಗಿನ ಕೊಟ್ಟು ಗೌರವಿಸಿದ್ದಾರೆ. ಅದಕ್ಕೆ ನಾವು ಎಮ್ ಎಸ್ ರಾಮಯ್ಯ ಯೂತ್ ಫೌಂಡೇಶನ್ ಅವ್ರಿಗೆ ನಮ್ಮೆಲ್ಲ ಆಶಾ ಕಾರ್ಯಕರ್ತೆಯರ ಪರವಾಗಿ ಮತ್ತು ನಮ್ಮ ಆರೋಗ್ಯ ಸಿಬ್ಬಂದಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಸರ್. ನನ್ನ ಹೆಸರು ಅನಿತಾ ಅಂತ ಸರ್, ದೇವನಹಳ್ಳಿ ಆಶಾ ಕಾರ್ಯಕರ್ತೆ. ನಮಸ್ತೆ ಸರ್, ಇವತ್ತು ನಮ್ಮ ದೇವನಹಳ್ಳಿ ತಾಲೂಕಲ್ಲಿ 145 ಜನ ಆಶಾ ಕಾರ್ಯಕರ್ತೆಯನ್ನು ಕರೆದು ಇಲ್ಲಿ ಎಮ್ ಎಸ್ ರಾಮಯ್ಯ ಯೂತ್ ಫೌಂಡೇಶನ್ ಅವರು ನಮಗೆ ಬಾಗಿನ ನೀಡುವುದರ ಮೂಲಕ ಗೌರವ ಸಲ್ಲಿಸೋದಕ್ಕೆ ನಮ್ಮ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ರಕ್ಷಾ ರಾಮಯ್ಯ ಸರ್ ಅವರು ಬಂದು ನಮ್ಮ ಕಷ್ಟ ಸುಖಗಳನ್ನು ತುಂಬ ಚೆನ್ನಾಗಿ ಆಶಾ ಕಾರ್ಯಕರ್ತೆಯರ ಕಷ್ಟ ಸುಖಗಳನ್ನೆಲ್ಲ ವಿಚಾರಿಸಿ ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆಯಾ ಅಂತೆಲ್ಲ ಹೇಳಿದಾಗ ನಮಗೆ
ಏನು ಸಮಸ್ಯೆ ಆಗಿರ್ಬೋದು, ಆಶಾ ಕಾರ್ಯಕರ್ತರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಏನು ಸಮಸ್ಯೆ ಆದಾಗ ಮತ್ತು ಅವನ್ನ ಹಾಸ್ಪಿಟ್ಲಿಗೆ ಹೋದಾಗ ನಾವೆಲ್ಲ ಏನು ನಮಗೆ ಫ್ರೀಯಾಗಿ ಉಚಿತವಾಗಿ ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು ಅಂತ ಕೇಳಿದಾಗ ಅದನ್ನೆಲ್ಲ ಮಾಡ್ಕೊಡ್ತೀನಮ್ಮ, ನಾನು ದೇವನಹಳ್ಳಿಯಲ್ಲೇ ಇರ್ತೀನಿ. ನೀವು ಯಾವುದೇ ಸಮಸ್ಯೆ ಇದ್ದರೆ ಬಂದು ನಮಗೆ ವರದಿ ತಲುಪಿಸಿದಾಗ ನಾನು ನಿಮ್ಮ ಜೊತೆ ಯಾವಾಗೂ ಇರ್ತೀನಿ ಅಂತ ಭರವಸೆ ಕೊಟ್ಟು ನಮ್ಗೆ ಇದು ಮಾಡಿದ್ದಾರೆ. ನಮಗೆ ಈಗ ಅವ್ರು ಹೇಳಿದಂಥ ಇದು ನಮಗೆ ತುಂಬ ಖುಷಿ ತಂದಿದೆ. ಮತ್ತು ನಮ್ಮ ಎಲ್ಲ ನಾವು ಕೋವಿಡ್ ಟೈಮಲ್ಲಿ ತುಂಬ ಕಷ್ಟಪಟ್ಟು ನಮ್ಮ ಫ್ಯಾಮಿಲಿ ಬಿಟ್ಟು ಇದು ಮಾಡಿದ್ದು ಗುರುತಿಸಿ ಇವತ್ತು ನಮ್ಮನ್ನೆಲ್ಲ ಕರೆದು ಇಲ್ಲಿ ಸನ್ಮಾನಿಸಿದ್ದಕ್ಕೆ, ಹೊಸರಿಗೆ ನಾ ದೇವ್ರು ಒಳ್ಳೇದು ಮಾಡಲಿ ಅಂತ ನಮ್ಮೆಲ್ಲ ಆಶಾ ಕಾರ್ಯಕರ್ತರ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನನ್ನ ಹೆಸರು ಮಂಜುಳಾ ಅಂತ, ಬೂದಿಗೆರೆ PSC ದೇವನಹಳ್ಳಿ ತಾಲೂಕು ಅಂದ್ರಹಳ್ಳಿ ಅಂತ.